ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳು ಕೂಡ ಒಂದೊಂದು ಏಕಾದಶಿ ಬರುತ್ತೆ. ಪ್ರತಿ ತಿಂಗಳ ಏಕಾದಶಿಗೂ ಕೂಡ ಒಂದು ಹೆಸರು ಇರುತ್ತದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಡ್ತಿಲ ಏಕಾದಶಿ ಎಂದು ಕರೆಯುತ್ತೀವಿ. ಈ ಷಡ್ತಿಲ ಏಕಾದಶಿಯ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಫೆಬ್ರವರಿ 6 ಮಂಗಳವಾರ ಅಂದರೆ ನಾಳೆ ದಿವಸ ಈ ಷಡ್ತಿಲ ಏಕಾದಶಿ ಬಂದಿದೆ. ಈ ಷಡ್ತಿಲ ಏಕಾದಶಿಯ ಪೂಜಾ ಸಮಯ ಹಾಗೆಯೇ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಜೊತೆಗೆ ಷಡ್ತಿಲ ಏಕಾದಶಿಯ ದಿನದಂದು ಈ ಒಂದು ವಸ್ತುವನ್ನು ಬಳಸಿಕೊಂಡು ತಪ್ಪದೇ ಈ 3 ಕೆಲಸವನ್ನು ಮಾಡಿದರೆ ಬಡತನ ಅನ್ನೋದು ನಿರ್ಮೂಲನೆಯಾಗುತ್ತದೆ. ಹಾಗಾದರೆ ಆ ವಸ್ತು ಯಾವುದು, ಹೇಗೆ ಆ ವಸ್ತುವನ್ನು ಬಳಸಿಕೊಂಡು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ತಪ್ಪದೇ ಕ್ಲಿಕ್ ಮಾಡಿ. ಈ ಬಾರಿ 2024 ಷಡ್ತಿಲ ಏಕಾದಶಿ ಬಂದಿರೋದು ಫೆಬ್ರವರಿ 6 ಮಂಗಳವಾರದಂದು. ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ 5 ಸೋಮವಾರ ಸಂಜೆ 5:24 ಪ್ರಾರಂಭವಾಗಿ ಫೆಬ್ರವರಿ 6 ಮಂಗಳವಾರ ಸಂಜೆ 4:07 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿ ಇರುವುದು ಫೆಬ್ರವರಿ 6 ಮಂಗಳವಾರ, ಹಾಗಾಗಿ ಆ ದಿನದಂದು ಷಡ್ತಿಲ ಏಕಾದಶಿ ಪೂಜೆಯನ್ನು ಮಾಡಬೇಕಾಗಿರೋದು. ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಎಂದರೆ ಏಕಾದಶಿ. ಏಕಾದಶಿಯ ವ್ರತವನ್ನು ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಹಾಗೆಯೇ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸುತ್ತದೆ. ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡುವುದರಿಂದ ಬಡತನ ಮತ್ತು ದುಃಖಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಏಕಾದಶಿಯ ಉಪವಾಸಕ್ಕೆ ಅತ್ಯಂತ ಒಂದು ಶಕ್ತಿ ಇದೆ. ಒಬ್ಬ ವ್ಯಕ್ತಿಯು ತಪಸ್ಸನ್ನು ಮಾಡಿ ಯಾಗಗಳನ್ನು ಮಾಡಿ ಎಷ್ಟು ಪುಣ್ಯ ಸಿಗುತ್ತದೆಯೋ ಅಷ್ಟೇ ಪುಣ್ಯ ಫಲವು ಒಂದು ಏಕಾದಶಿಯ ಉಪವಾಸವನ್ನು ಮಾಡಿದರೆ ಸಿಗುತ್ತದೆ ಅಂತ ನಂಬಿಕೆ ಇದೆ. ನಾಳೆ ಬಂದಿರುವ ಷಡ್ತಿಲ ಏಕಾದಶಿಯ ದಿನದಂದು ಈ ಒಂದು ವಸ್ತುವಿನಿಂದ ನಾವು ಈ 3 ಕೆಲಸಗಳನ್ನು ಮಾಡಬೇಕು. ಆ ಒಂದು ವಸ್ತು ಯಾವುದು ಅಂದರೆ ಎಳ್ಳು. ಈ ಎಳ್ಳಿನಿಂದ ನಾವು ಈ 3 ಕೆಲಸಗಳನ್ನು ಮಾಡಿದರೆ ನಮ್ಮ ಬಡತನ ಅನ್ನೋದು ನಿವಾರಣೆಯಾಗುತ್ತದೆ. ಷಡ್ತಿಲ ಏಕಾದಶಿಯ ದಿನದಂದು ನೀವು ಬೆಳಿಗ್ಗೆ ಸ್ನಾನವನ್ನು ಮಾಡಬೇಕಾದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಈ ಸ್ನಾನವನ್ನು ಮಾಡಿ ನಮ್ಮ ಪಾಪಕರ್ಮಗಳಿಂದ ನಮಗೆ ಮುಕ್ತಿ ಸಿಗುತ್ತದೆ. ಹಾಗೆಯೇ ಮತ್ತೊಂದು ಕೆಲಸ ಎಂದರೆ ನಾವು ಕುಡಿಯುವ ನೀರಿಗೂ ಕೂಡ ಸ್ವಲ್ಪ ಎಳ್ಳನ್ನು ಬೆರೆಸಿಕೊಂಡು ಆ ದಿನ ಕುಡಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಶುಭ ಫಲಗಳು ದೊರೆಯುತ್ತವೆ. ಇನ್ನು 3, ಎಳ್ಳನ್ನು ನಾವು ದಾನ ಮಾಡಬೇಕು. ಈ ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮ ಎಷ್ಟೋ ಪಾಪಕರ್ಮಗಳು ಕಳೆಯುತ್ತವೆ, ನಮ್ಮ ಎಷ್ಟೋ ದೋಷಗಳು ಕೂಡ ಕಳೆಯುತ್ತವೆ. ನಾಳೆ ದಿವಸ ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಧೂಪ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಈ ಷಡ್ತಿಲ ಏಕಾದಶಿಯ ದಿನದಂದು ಎಳ್ಳಿನಿಂದ ಈ 3 ಕೆಲಸ ಅಲ್ಲ, ಇನ್ನು ಹಲವಾರು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ತುಂಬ ಈಸಿಯಾಗಿ ಮಾಡುವಂಥ ಕೆಲಸ ಅಂದರೆ ಈ 3 ಕೆಲಸ. ಒಂದು, ಕುಡಿಯುವ ನೀರಿಗೆ ಎಳ್ಳನ್ನು ಬೆರೆಸಿಕೊಂಡು, ಇನ್ನೊಂದು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡೋದು, 3 ಎಳ್ಳನ್ನು ದಾನ ಮಾಡುವುದು. ಜೊತೆಗೆ ಎಳ್ಳಿನಿಂದ ಆ ದಿನ ಹೋಮವನ್ನು ಕೂಡ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಎಳ್ಳಿನ ತರ್ಪಣವನ್ನು ನೀಡುವುದು ಕೂಡ ಒಳ್ಳೆಯದು. ಹಾಗೆಯೇ ಎಳ್ಳಿನ ನೈವೇದ್ಯವನ್ನು ದೇವರಿಗೆ ಇಡುವುದು ಕೂಡ ತುಂಬಾ ಒಳ್ಳೆಯದು. ಷಡ್ತಿಲ ಏಕಾದಶಿಯ ದಿನದಂದು ಈ ರೀತಿಯಾಗಿ ನಾವು ಎಳ್ಳಿನಿಂದ ಈ ಕೆಲಸಗಳನ್ನು ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಇದರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತವೆ. ಷಡ್ತಿಲ ಏಕಾದಶಿಯ ದಿನದಂದು ಬೆಳಗ್ಗೆ ವಿಷ್ಣುವಿನ ಪೂಜೆಯನ್ನು ಮಾಡಿರ್ತೀರಾ. ಮತ್ತು ನೀವು ಪೂಜೆ ಮಾಡುವ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ಹಸುವಿನ ತುಪ್ಪದಿಂದ ದೀಪದಿಂದ ಆರತಿಯನ್ನು ಮಾಡಿ, ಇನ್ನು ಸಂಜೆ ಸಮಯದಲ್ಲಿ ವಿಷ್ಣುವನ್ನು ಪೂಜಿಸಿ ಆರತಿಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಷಡ್ತಿಲ ಏಕಾದಶಿಯ ದಿನದಂದು ಎಳ್ಳಿನ ದಾನಕ್ಕೆ ವಿಶೇಷವಾದ ಮಹತ್ವವಿದೆ. ಹಾಗಾಗಿ ನಾಳೆ ದಿವಸ ಸಾಧ್ಯವಾದರೆ ಎಲ್ಲರೂ ಕೂಡ ಸ್ವಲ್ಪವಾದರೂ ಎಳ್ಳನ್ನು ದಾನ ಮಾಡಿ. ಮಾರ್ಗಶಿರ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದರೆ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.